ಇನ್ನು ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಕೋರಿಕೆಗಳನ್ನು ತಕ್ಷಣ ಈಡೇರಬೇಕು ಅಂತಂದರೆ ಈ ಎರಡು ವಸ್ತುಗಳನ್ನು ಇಟ್ಟುಕೊಂಡು ನೀವು ಕೇಳ್ಕೊಳ್ಳಿ. ಭಾಳಷ್ಟು ಜನಕ್ಕೆ ಒಂದೊಂದು ಆಸೆ ಇರುತ್ತೆ, ಆ ಆಸೆನ ಹೆಂಗೆ ಬಗೆಹರಿಸ್ಕೋಬೇಕು ಅನ್ನುವಂಥದ್ದೇ ಒಂದು ವಿಚಾರ. ನಿರಂತರವಾಗಿ ನೀವು ಕಾಯಕ ಮಾಡ್ತಾ ಇತ್ತು ಅಂತಂದರೆ ನೀವು ಬಡವರಾಗಕ್ಕೆ ಸಾಧ್ಯವೇ ಇಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೈದ್ಮಿಷ್ಟಪತಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಬಚವತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು, ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಗೊತ್ತಿಲ್ಲ, ಭಾಳಷ್ಟು ಜನಕ್ಕೆ ಕಫ ಕಟ್ಕೋತಾ ಇರುತ್ತೆ. ಒಂಚೂರು ಕೋಲ್ಡ್ ತಿಂದರೆ ಆಗಲ್ಲ, ಒಂಚೂರು ಏನಾದರೂ ಆಯಿತು, ಒಂಚೂರು ಫ್ಯಾನ್ ಗಾಳಿ ಹಾಕೊಂಡೇ ಆಗಲ್ಲ, ಬರೀ ಕಫ 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 ಪ್ರಕೃತಿ ಏನೋ ವಾತ ಪಿತ್ತ ಕಫ ಕಫ ಕಟ್ಕೊಳುತ್ತೆ. ಫಸ್ಟ್ ಏನಾಗುತ್ತೆ ಗೊತ್ತಾ, ಗಂಟು ಕಟ್ಕೊಳುತ್ತೆ, ನೀವೇನೋ ಅಪ್ಪಿ ತಪ್ಪಿ ನೀರು ಕೊಡುತ್ತೆ ಅಂತ. ಆಮೇಲೆ ಅದು ಹಂಗೆ ಫಸ್ಟು ನೆಗಡಿ ಬರುತ್ತೆ ಲೈಟಾಗಿ, ಆಮೇಲೆ ಗಂಟು ಕಟ್ಕೊಳುತ್ತೆ, ಆಮೇಲೆ ಕೆಮ್ಮಾಗುತ್ತೆ. ಆ ಕೆಮ್ಮು ಹೋಗೋದು 15 ದಿನ ಆಗುತ್ತೆ. ಇದು ಪ್ರತಿ ತಿಂಗಳು ಬಂದು ಟಾರ್ಚರ್ ಕೊಡ್ತಾ ಇರ್ತದೆ. ಆ ಒಂದು ಕಫ ಕಟ್ಟುವಂಥದ್ದು ಮತ್ತು ಕೆಮ್ಮು ನಿವಾರಣೆ ಆಗಬೇಕು ಅಂತಂದರೆ ಏನು ಇಲ್ಲ, ಸಿಂಪಲ್ ಆಗಿರೋಂಥ ಒಂದು ಮುದ್ರೆನ ಮಾಡಿ ನಿಮ್ಮ ಕಫ ಅನ್ನೋದು ನೀವು ಐಸ್ ಕ್ರೀಮಾರು ತಿನ್ನಿ, ನೀವು ಏನಾದ್ರು ಇರಿ, ಎ ಸಿ ರೂಮಲ್ಲಾರು ಕೂತ್ಕೊಳ್ಳಿ. ಹಂಗನ್ಬಿಟ್ಟು ಎ ಸಿ ರೂಮಲ್ಲಿ ಕೂತ್ಕೋಬೇಡಿ. ಅದನ್ನೇ ಭಾಳಷ್ಟು ಜನಕ್ಕೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಮ್ಮನ್ನು ಮಾಡುತ್ತೆ ಅಂತೆಲ್ಲ. ಏನು ಮಾಡೋದು, ಆಫೀಷಿಯಲ್ ಆಫೀಸ್ ಕೆಲಸಕ್ಕೆ ಹೋಗಲೇಬೇಕು, ಎ ಸಿ ಹಾಕಿರ್ತಾರೆ, ಅನಿವಾರ್ಯ, ಸ್ವೆಟ್ರ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಇದು. ಅದಕ್ಕೋಸ್ಕರ ನೀವೇನು ಮಾಡಿದರೆ ಮೂತ್ರಾಶಯ ಮುದ್ರೆ ಮಾಡಿ ಕೆಮ್ಮು ಹೊರಟೋಗ್ಬಿಡುತ್ತೆ, ಕಫ ಕರ್ಗೋಗ್ಬಿಡುತ್ತೆ, ಮತ್ತು ಕಫದ ಸಮಸ್ಯೆಗಳು ಬರೋದಿಲ್ಲ ಲೈಫ್ ಲಾಂಗ್. ನೋಡಿ, ಏನಿಲ್ಲ, ಕಿರುಬೆಳೆ ಕಿರುಬೆಳನ್ನು ಸಂಪೂರ್ಣವಾಗಿ ಮಡಿಸ್ಬೇಕು. ಮಡಿಸಿ ತೋರ್ಬೆಳು, ಮಧ್ಯದ ಬೆಳು, ಉಂಗುರದ ಬೆಳನ್ನು ನೇರವಾಗಿರುವಂತೆ ಎಚ್ಚರವಹಿಸಿ. ಇದು ಇದು ಪೃಥ್ವಿ ಮುದ್ರೆ. ಇದನ್ನು ಸಂಪೂರ್ಣವಾಗಿ ಮಡಿಸ್ತುವಂಥದ್ದು ಇದು ಮೂತ್ರಾಶಯ ಮುದ್ರೆ. ಇದು ಇದೆಯಲ್ಲ ಕಿರುಬೆರಳು, ಇದು ವರ್ಣಮುದ್ರೆ. ಇದನ್ನು ಸಂಪೂರ್ಣವಾಗಿ ಮಡಿಸ್ತು ಅಂತಂದರೆ ಮೂತ್ರಾಶಯ ಮುದ್ರೆ ಆಗುತ್ತದೆ. ಇದನ್ನು ಜಸ್ಟ್ 15 ಮಿನಿಟ್ಸ್, 15 ನಿಮಿಷ ಮಾಡಿ ನಿಮ್ಗೆ ಯಾವುದೇ ರೀತಿಯಾದಂಥ ಕೆಮ್ಮುಗಳು ಇರೋದು ಹೊರಟೋಗ್ಬಿಡುತ್ತೆ, ಮತ್ತೆ ಬರಲ್ಲ ಅಂತಲ್ಲ, ಇದು ಹೊರಟೋಗ್ಬಿಡುತ್ತೆ ಮತ್ತೆ ಬರದೇದಂಗೆ ಕೆಲವೊಂದು ಸಿಂಪಲ್ ಆಗಿರೋಂಥ ವಿಚಾರಗಳು ತಿಳಿಸ್ಕೊಡ್ತೀನಿ. ಡೈಲಿ ಒಂದು 3 ನಿಮಿಷ ಮಾಡ್ಕೊಳ್ಳಿ, ಲೈಫ್ನಲ್ಲಿ ನಿಮ್ಗೆ ಯಾವುದೇ ರೀತಿಯಂಥ ಕಾಯಿಲೆಗಳು ಬರೋದಿಲ್ಲ, ಶಿಬಿರಕ್ಕೆ ಬನ್ನಿ ಅಂತಲ್ಲ. ಈ ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಕೋರಿಕೆಗಳನ್ನು ತಕ್ಷಣ ಈಡೇರಬೇಕು ಅಂತಂದರೆ ಈ ಎರಡು ವಸ್ತುಗಳನ್ನು ಇಟ್ಟುಕೊಂಡು ನೀವು ಕೇಳ್ಕೊಳ್ಳಿ. ಮನಸ್ಸಿಗೆ ಭಾಳಷ್ಟು ಜನಕ್ಕೆ ಒಂದೊಂದು ಆಸೆ ಇರುತ್ತೆ, ಆ ಆಸೆನ ಹೆಂಗೆ ಬಗೆಹರಿಸ್ಕೋಬೇಕು ಅನ್ನುವಂಥದ್ದೇ ಒಂದು ವಿಚಾರ. ನೋಡಿ, ಆಧ್ಯಾತ್ಮ ಏನು ಹೇಳುತ್ತೆ, ಜ್ಞಾನ ಏನು ಹೇಳುತ್ತೆ, ದೊಡ್ಡ ದಾರ್ಶನಿಕರು, ಸಿದ್ಧರು, ಸಂತರು ಏನು ಹೇಳ್ತಾರೆ, ನೀನು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪಾಸ್ ಮಾಡಿ ಮಾಡು. ಅಂದರೆ ಪಾಸ್ ಅಂದರೆ ಸ್ಟಾಪ್ ಮಾಡಿ ಮಾಡು. ಅಂದರೆ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗೊತ್ತಲ್ಲ. ಹಂಗನ್ಬಿಟ್ಟು ನಾವು ಡ್ರೈವಿಂಗ್ ಸ್ಟಾಪ್ ಮಾಡಿ ಮಾಡೋಕ್ಕಾಗಲ್ಲ, ಬಟ್ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ಅಂಪ್ಸ್ ಇರ್ತವೆ. ಯಾಕೆ, ಅತಿಯಾಗಿ ಫಾಸ್ಟಾಗಿ ಹೋಗ್ಬಾರ್ದು, ಏನಾರು ಟಚ್ ಆಗೇ ಆಗುತ್ತೆ ಅಂತ. ಈ ಥರ ನಮ್ಮ ಒಂದು ಕೆಲಸದಲ್ಲೂ ಕೂಡ, ಅಂದರೆ ನೀನು ಏನಾದ್ರು ಪಾಸ್ ಮಾಡು ಅಂತಂದರೆ ಏನು ಅರ್ಥ ಇಲ್ಲಿ, ನೀನು ಏನೇ ಒಂದು ಕೆಲಸ ಮಾಡಬೇಕಾದ್ರು ಕೂಡ ಯೋಚನೆ ಮಾಡು ಅಂತ. ಏನೋ ಅವ್ರು ಹೇಳಿದ್ರೆ ಅವ್ನು ಟಕ್ಕಂತ ಮಾಡ, ಅದು ಈ ಮಾಡಿದ್ರೆ ಏನಾಗುತ್ತೆ, ನನ್ನ ಕೈಲಿ ಆಗುತ್ತಾ, ನಾನು ಮಾಡಬೋದಾ, ಸರಿನಾ, ಹಿಂಗೆ ಮಾಡಿದ್ರೆ ಶ್ರಮ ಆಗುತ್ತೆ, ಹಿಂಗೆ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ, ಯೋಚನೆ ಮಾಡಬೇಕು ಅಂತ ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನೇ ಒಂದು ಪ್ರತಿದಿನ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಏನೇನು ಕೆಲಸ, ಚಿಕ್ಕ ಚಿಕ್ಕದಾಗ ಒಂದು ಲಿಸ್ಟ್ ಬರ್ಕೊಳ್ಳಿ ಪೆನ್ನಲ್ಲಿ. ಓ, ಇಂಥ ಕಡೆ ಹೋಗಬೇಕು, ಇಂಥ ಮೀಟ್ ಮಾಡಬೇಕು, ಬ್ಯಾಂಕ್ ಹೋಗಬೇಕು, ಇದೆಲ್ಲ ಬರ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿ, ಮಲ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ, ನಾಳೆ ಇವು ನಾಳೆ ಏನು ಮಾಡೋಕೆ ಬರೆದಿಡಿ ಅದನ್ನು ನೋಡಿ, ಮತ್ತೆ ಬೆಳಗ್ಗೆ ತಕ್ಷಣ ಅದು ನೋಡಿ, ನಿಮ್ಮ ಕೆಲಸ ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಪ್ರತಿದಿನ ಏನೇನು ಮಾಡಬೇಕು, ಏನು ಮಾಡೋಕೆ ಎಷ್ಟೊಂದು ಜನ ಯಾರೂ ಮಾಡಲ್ಲ. ಇವತ್ತು ನಾನು ಏನೇನು ಕೆಲಸ ಮಾಡಬೇಕು ಬರ್ಕೊಳ್ಳಿ, ಎಲ್ಲೆಲ್ಲಿ ಹೋಗಬೇಕು ಬರ್ಕೊಳ್ಳಿ, ಅದನ್ನು ಮಾಡಿ. ನೀವು ಎಷ್ಟೊಂದು ನೀವು ಬರ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ತು ಅಂದರೆ ನೀವು 4 ವರ್ಷ ಅಡ್ವಾನ್ಸ್ ಆಗಿರ್ತೀರ. ನೀವು ಹಂಗೆ ಏನು ನೆನಪು ಬಂದಾಗೆಲ್ಲ ಕೆಲಸ ಮಾಡ್ತು ಅಂತಂದರೆ ನೀವು ಅಲ್ಲೇ ಇರ್ತೀರ, ಸ್ಲೋ ಆಗಿ. ನೀವು ಈ ಒಂದು ಕಾಲಕ್ಕೆ ಇದಾಗಲ್ಲ,
ಮ್ಯಾಚ್ ಆಗಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳಲ್ಲಿ ವೈಬ್ರೇಷನ್ ಇರುತ್ತೆ. ಎಕ್ಸಾಂಪಲ್, ಒಂದು ವಸ್ತು ಇದೆ ಅಂತ ಅಂದರೆ ಆ ವಸ್ತುವಿನಲ್ಲಿ ನಿಮ್ಮ ಧ್ಯಾನದ ಮೂಲಕ ಅದನ್ನು ಶಕ್ತಿನ ತುಂಬಬೇಕು. ನಾನು ಹೇಳೋಕೆ ಹೊರಟಿರೋಂಥದ್ದು ಏನು ಗೊತ್ತಾ, ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದ ತಕ್ಷಣ ಅದು ನೀವು ಕೇಳಿಕೆಯದನ್ನು ಈಡೇರಬೇಕು ಅಂತಂದರೆ ಇಲ್ಲೊಂದು ಎರಡು ವಸ್ತುಗಳಿದೆ. ಎರಡು ವಸ್ತು ಯಾವುದು ಅಂತ ನಾನು ನೋಡೋದೈತೆ. ಒಂದು ಮೊದಲನೇ ವಸ್ತು ಯಾವುದು ಅಂತಂದರೆ ಶ್ರೀಯಂತ್ರ, ಸ್ಫಟಿಕದ ಶ್ರೀಯಂತ. ಈ ಸರಿ ಸಂಕ್ರಾಂತಿಗೆ ಯಾರ್ಯಾರು ಯಂತ್ರ ತೊಗೊಂಡಿದ್ದಾರೋ ಅಂತವ್ರಿಗೆಲ್ಲ ಕೊಟ್ಟೆ ನಾನು. 21 ವರ್ಷದ ಕರ್ಮ ಕಳೆಯುವಂಥ ಒಂದು ಸ್ಫಟಿಕದ ಶ್ರೀಯಂತ್ರ. ಅದಕ್ಕೆ ಆ ಒಂದು ಸಮಯದಲ್ಲಿ ಧನುರ್ಮಾಸದ ಪೂಜೆ ದಿನ ನಾನು ತುಂಬ ಶಕ್ತಿ ತುಂಬಿಟ್ಟಿದ್ದೆ. ಯಾರಿಗೆ ಅದೃಷ್ಟಶಾಲಿಗಳಿತ್ತೋ ಅವ್ರಿಗೆ ಮಾತ್ರ ಅದು ಸಿಕ್ತು. ಯಾರು ಬಂದು ತೊಗೊಂಡೋದ್ರೋ ಅವ್ರಿಗೆಲ್ಲರಿಗೂ ಕೂಡ ಅದು ಅನುಕೂಲ ಆಯಿತು. ಕರ್ಮಗಳು ಕಳ್ಕೊಂಡು ತುಂಬ ಚೆನ್ನಾಗಾಗಿದ್ದಾರೆ ನೋಡಿ. ಇದು ಸ್ಫಟಿಕದ ಶ್ರೀಯಂತ್ರ ನೋಡಿ, ಸ್ಫಟಿಕದ. ಇದನ್ನು ನೀವು ಎದುರುಗಡೆ ಇಟ್ಟುಕೊಂಡು ನೀವು ಧ್ಯಾನ ಮಾಡ್ತು ಅಂತಂದರೆ ಧ್ಯಾನದ ಶಕ್ತಿಯನ್ನು ನೀವು ಇಲ್ಲಿ ತುಂಬ್ತೀರಾ. ಇದೊಂದು ಎನರ್ಜಿ ಸ್ಟೋರ್ ಆಗುತ್ತೆ. ಮತ್ತು ಆ ಧ್ಯಾನದ ಮೂಲಕ ನೀವು ನೋಡಿ, ಯಾವುದೊಂದು ವಸ್ತುಗಳಿಗೆ ಶಕ್ತಿ ತುಂಬೋದು, ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಮಂತ್ರಗಳ ಹೇಳಿ ಎಲ್ಲ ಇದು ಮಾಡ್ತಾರೆ, ಆದರೆ ಇದು ಕೂಡ ಒಂದು ಅದಕ್ಕೆ ಆಗುತ್ತೆ, ಎನರ್ಜಿ ಬರುತ್ತೆ, ಶಕ್ತಿಯನ್ನು ತುಂಬ್ತೀರ. ಮತ್ತು ಇಲ್ಲಿ ನಿಮಗೆ ಸ್ಟೋರ್ ಮಾಡ್ತೀರಿ, ನನಗೆ ಭಗವಂತ ಇದು ಯೂನಿವರ್ಸು ಅಂತಂದರೆ ಬ್ರಹ್ಮಾಂಡ ಅಂತಂದರೆ ನಮ್ಮ ಸುತ್ತಮುತ್ತಲಿರುವಂಥ ಒಂದು ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಇದು ಕಣ್ಣಿಗೆ ಕಾಣಲ್ಲ, ನಮಗೆ ಇಂಥದ್ದು ಆಗಬೇಕು ಅಂತ ಅಂದ್ಬಿಟ್ಟು ಇದನ್ನು ಇಟ್ಕೊಂಡು ಬಸವಣ್ಣವರು ಅದೇ ಥರ ಮಾಡ್ತಾಯಿದ್ರು. ಲಿಂಗವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ತಾಯಿದ್ರು, ದೇವ್ರನ್ನ ಇಟ್ಕೊಂಡು ಆ ಒಂದು ಲಿಂಗಕ್ಕೆ ಶಕ್ತಿಯನ್ನು ತುಂಬ, ಆ ಲಿಂಗದಿಂದ ಪ್ರೊಡ್ಯೂಸ್ ಆಗುವಂಥ ಒಂದು ಎನರ್ಜಿ ದೈವಶಕ್ತಿ ಅದು ಪ್ರಪಂಚಕ್ಕೆ ಬೆಳಕಾಗ್ತಾ ಹೋಯಿತು. ಅವ್ರು ಇವಾಗಲೂ ಕೂಡ ಏನಕ್ಕೆ ತುಂಬ ಅಂದರೆ ತುಂಬ ಹೆಸರುವಾಸಿ ಅಂತಂದರೆ ಫೇಮಸ್ ಫಿಲಾಸಫರ್ ಇನ್ ದಿ ವರ್ಲ್ಡ್ ಯಾರು ಅಂದರೆ ಬಸವಣ್ಣ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಎರಡೇ ಎರಡು ಪದದಲ್ಲಿ ದೊಡ್ಡ ಫಿಲಾಸಫಿನ ತುಂಬಿದ್ರು. ಯಾವುದು ಅದು? ಆಧ್ಯಾತ್ಮನೂ ಆಗುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟು ಆಗುತ್ತೆ, ಮತ್ತು ಪವರ್ಫುಲ್ ವರ್ಡ್ಸು ಆಗುತ್ತೆ, ಶಕ್ತಿಯುತವಾದಂಥ ಒಂದು ವರ್ಡು, ಮತ್ತು ಆಧ್ಯಾತ್ಮ ವಿಚಾರವೂ ಆಗುತ್ತೆ, ಎಲ್ಲವೂ ಕೂಡ ವೇದಾಂತನೂ ಕೂಡ. ಹೆಂಗೆ? ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕರ್ಮ. ಎರಡು ವರ್ಷದಲ್ಲಿ ಯಾವ ಒಂದು ಫಿಲಾಸಫರು ಕೂಡ ಇಷ್ಟು ಚಿಕ್ಕದಾಗಿ ದೊಡ್ಡ ಅರ್ಥವನ್ನು, ಯಾವುದು ಕೆಲಸ ಏನು ಆಫೀಸ್ ಕೆಲಸನ ಇಲ್ಲ, ದೇಹ ನಿಜವಾದ ದೇಹ ಮಾಡ್ತಾ ಇರುತ್ತೆ ನೋಡಿ. ಕಣ್ಣು ನೋಡುತ್ತೆ ನೀವು ಹೇಳಲ್ಲ, ಕಾಯಕಾದ ಕೈ ನಿರಂತರವಾಗಿ ಮಾಡುತ್ತೆ, ಹಾರ್ಟು ಹೊಡ್ಕೋತಾ ಇರುತ್ತೆ, ತಿಂತ ಆಹಾರ ಕರಡು ಜೀರ್ಣ ಮಾಡುತ್ತೆ, ಹೊಟ್ಟೆ ಹೋಗಿ ಕರಡು ಜೀರ್ಣ ಮಾಡಿ ಬೇಡದನ್ನೆಲ್ಲ ಆಗ್ತಾ ಇದೆ. ನಿರಂತರವಾಗಿ ಕಾಯಕ ಯೋಗಿ ನಮ್ಮ ದೇಹ. ಅದಕ್ಕೆ ನಿನ್ನ ದೇಹವೇ ದೇಗುಲ ಅಂದ್ಬಿಟ್ರು. ಯಾಕೆ ಹೇಳಿ, ಅದು ನಿರಂತರವಾಗಿ ಕಾಯಕ ಮಾಡುತ್ತೆ, ರೆಸ್ಟೇ ತೊಗೊಳಲ್ಲ. ಒಂದ್ಸರಿ ರೆಸ್ಟ್ ತೊಗೋತು ಅಂತ ಮನುಷ್ಯ ಮುಗೀತು ಕತೆ. ಹಾರ್ಟ್ ಒಂದು 5 ನಿಮಿಷ ರೆಸ್ಟ್ ತೊಗೋತೀನಿ ಅಂತಂದರೆ ಮುಗಿದೋಯ್ತು ಕತೆ. ಅದಕ್ಕೆ ಹಂಗಾಗಬಾರ್ದು, ಹಂಗಾಗಲ್ಲ ನೋಡಿ. ಇನ್ನೊಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ, ಅಷ್ಟಲಕ್ಷ್ಮಿ ಅಂತ ಇದೆ. ಯಾರು ಅದ್ಭುತವಂತ ಇದಕ್ಕೆ ಏನಂತಂದರೆ, ಯಾರ್ಯಾರು ಗುರುಗಳೇ ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ, ಒಂದು ಮಕ್ಳಿಗೆ ಮದುವೆ ಮಾಡಿಲ್ಲ, ಮಕ್ಕಳು ಓದಬೇಕು, ದುಡ್ಡಿಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಬಟ್ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ, ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ, ನಮ್ಮ ಅಷ್ಟಲಕ್ಷ್ಮಿ ಅಂತ ಅದು ರಾಮಬಾಣ ಇದ್ದಂಗೆ. ಅದು ಎಂಥದ್ದೇ ಸಮಸ್ಯೆ ಇದ್ದರೂ, ಹಣಕಾಸಿನ ಸಮಸ್ಯೆ ಇದ್ದರೂ ಬಗೆಹರಿಸು, ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಹೇಗೋ ಬಂದು ನಿಮಗೆ ಮ್ಯಾನೇಜ್ ಆಗಿ, ಎಷ್ಟೇ ಕಷ್ಟ ಬರಲಿ, ಯಾವುದೋ ರೂಪದಲ್ಲಿ ನಿಮ್ಮ ದುಡ್ಡು ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲಗಳು ತೀರಿಸ್ಕೊಬಿಡಿ. ತುಂಬ ಜನ ಸಾಲ ತೀರಿಸ್ಕೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಮಕ್ಕಳನ್ನ ಫಾರಿನಿಗೆ ಕಳಿಸಿದ್ದಾರೆ ಅಷ್ಟಲಕ್ಷ್ಮಿಯಿಂದ. ಗುರುಗಳು ತುಂಬ ಚೆನ್ನಾಗಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಗೊತ್ತಲ್ಲ, ಅದೊಂದು ಸಾಕು ನನಗೆ ಗೊತ್ತಲ್ಲ. ಈ ಇದಕ್ಕೆ ನೋಡಿ, ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನು ಲೈಟಸ್ ಆಗಿ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲ ಇಡ್ಬೋದು, ಬೀರನಲ್ಲ ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೀತೆ. ನಾನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೊಗೊಂಡು ನೀವು ಬನ್ನಿ ಅಥವಾ ನಿಮ್ಮ ಕಡೆಯವ್ರು ನಾನು ಯಾರು ಕಳಿಸಿ ಗೊತ್ತದಲ್ಲ, ಕೊರೆಯಲ್ಲಿ ಕಳಿಸೋದಂತ ಕೆಲಸ ಆಗಲ್ಲ. ಅದಕ್ಕೋಸ್ಕರ ನೀವು ಸಂಕಲ್ಪ 10 ಬಾರಿ ಸಂಕಲ್ಪ ಮಾಡಿ, 11 ಬಾರಿ ನಿಮ್ಗೆ ಹೇಗೋ ನಿಮ್ಮ ಮನೆಯಲ್ಲೂ ಅವಳು ಕಳೆ ಇರುತ್ತೆ, ಸಂಕಲ್ಪ ಮಾಡಿ ನಿಮ್ಮ ಮನೆ ಬರುತ್ತೆ. ಅದಕ್ಕೋಸ್ಕರ ನಿರಂತರವಾಗಿ ನೀವು ಕಾಯಕ ಮಾಡ್ತಾ ಇತ್ತು ಅಂತಂದರೆ ನೀವು ಬಡವರಾಗಕ್ಕೆ ಸಾಧ್ಯವೇ ಇಲ್ಲ. ಮಾಡಿ
ನೀವು ಎಷ್ಟು ಖರ್ಚು ಮಾಡೋಣ ಅಷ್ಟು ದುಡಿತಾ ಇರ್ತೀರಲ್ಲ, ಎಷ್ಟಾದ್ರು ಖರ್ಚು ಮಾಡೋ ದುಡಿತೀರಲ್ಲ. ಇವತ್ತು ಖರ್ಚು ಮಾಡ್ತೀವಿ 1 ಲಕ್ಷ ರೂಪಾಯಿ, ನಾಳೆ 1 ಲಕ್ಷ ರೂಪಾಯಿ ಇದ್ರೆ ಮತ್ತೆ ದುಡಿತೀಯ, ಮತ್ತೆ 1 ಲಕ್ಷ ರೂಪಾಯಿ ಖರ್ಚು ಮತ್ತೆ ನಾಳೆ ದುಡಿತೀಯ, ನೀವು ಬಡವನೇ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ. ಅದಕ್ಕೆ ದೊಡ್ಡ ಎನರ್ಜಿ ಫಾರ್ಮೇಷನ್ ಸ್ಫಟಿಕದ ಶ್ರೀ ಅಂತಾರೆ. ಎನರ್ಜಿ ಫಾರ್ಮ್ ಆಗಿ ನಿಮ್ಮ ಒಂದು ಧ್ಯಾನ ಮಾಡ್ತಂತ ಇದನ್ನು ನೋಡಿಕೊಂಡು ಧ್ಯಾನ ಮಾಡ್ತದೆ, ಇದ್ರ ಇಟ್ಕೊಂಡು ಅದಕ್ಕೆ ವಿಗ್ರಹ ಆರಾಧನೆ, ವಿಗ್ರಹದ ಗಣೇಶ ಮೂರ್ತಿ ಲಕ್ಷ್ಮೀ ಮೂರ್ತಿ ಅದನ್ನು ಕೂತ್ಕೊಂಡು ನಾವು ಪೂಜೆ ಮಾಡೋದ್ರ ಮೂಲಕ ನಮ್ಮ ಧ್ಯಾನದ ಒಂದು ಶಕ್ತಿ ವೈಬ್ರೇಷನ್ಸ್ನ ಅದಕ್ಕೆ ತಲುಪಿಸ್ತೀವಿ, ತಿಳ್ಕೊಳ್ಳಿ. ಆಮೇಲೆ ನಾವು ಎನರ್ಜಿ ಸ್ಟೋರ್ ಮಾಡ್ತೀವಿ, ಆಮೇಲೆ ಆ ಎನರ್ಜಿನೇ ನಾವೇ ತಗೊಳ್ಳೋದು, ಬೇರೆ ಎಲ್ಲೂ ಇಲ್ಲ. ಆ ದೇವರು ಇಲ್ಲಿ ಉದ್ಭವ ಆಗಲ್ಲ. ನಾವು ಒಂದು ಎನರ್ಜಿನ ಫಾರ್ಮೇಷನ್ ಮಾಡಿ, ಇವಾಗ ಒಂದು ಎಕ್ಸಾಂಪಲ್ಲು, ನಾವೊಂದು ಮಡಕೆ ಮಾಡ್ತೀವಿ, ನಾವೇ ಮಾಡೋದು, ಮಡಕೆಯಲ್ಲಿ ನೀರು ತುಂಬಿ ಅಥವಾ ಅಡುಗೆ ಮಾಡ್ತೀವಿ, ಅದನ್ನು ನಾವೇ ಮಾಡೋದು, ಎಲ್ಲ ನಮ್ಮದೇನೆ ಕೆಲಸ. ಅದೇ ಥರ ನಮ್ಮಲ್ಲೇ ಇರುತ್ತೆ, ನಮ್ಮಲ್ಲೇ ಭಗವಂತ ಇರ್ತಾ, ಆ ಭಗವಂತನ ಜಾಗೃತಿ ಮಾಡೋದಕ್ಕೆ ವಿಗ್ರಹಗಳು ಏನಕ್ಕೆ ಬೇಕು, ವಿಗ್ರಹ ಆರಾಧನೆ. ಈಗ ನಮ್ಮ ಮುಖ ನಾವು ನೋಡೋಕ್ಕಾಗಲ್ಲ, ಕನ್ನಡಿ ಸಹಾಯ ಬೇಕು. ಅದೇ ಥರ ನಮ್ಮಲ್ಲಿರುವಂತಹ ಪರಮಾತ್ಮ ಜಾಗೃತಿ ಆಗಬೇಕು ಅಂತಂದರೆ ವಿಗ್ರಹ ಅನ್ನುವಂಥದ್ದು ಇರಬೇಕು. ಗಣೇಶ ಮೂರ್ತಿ, ಲಕ್ಷ್ಮೀ, ಆಂಜನೇಯ ಸ್ವಾಮಿ, ಶ್ರೀನಿವಾಸ, ವೆಂಕಟೇಶ, ನಿಮ್ಮಿಷ್ಟ, ಸಾವಿರ ಯುವರ್ ಚಾಯ್ಸ್. ಅದೇ ನಮ್ಮ ಅದ್ಭುತವಾದಂಥ ಒಂದು ಕೃಷ್ಣ ಹೇಳೋದು, ನೀನು ಯಾವ ದೇವರಾದರೂ ಪೂಜೆ ಮಾಡು, ಎಲ್ಲದರಲ್ಲೂ ನಾನು ಇರ್ತೀನಿ. ಎಲ್ಲದೂ ನಾನು ಅಂದ್ರೆ ಏನು, ಇವಾಗ ನಾನು ಅಂದ್ರೆ ಏನು, ನಾನು ಅನ್ನಿ, ನಾನು ಅಂದ್ರೆ ನಾನೇ ತಾನೆ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಸೇ ದೇವರು. ಆದರೆ ನಾವು ನೆಗೆಟಿವ್ ಎನರ್ಜಿನಲ್ಲಿ ನಾವು ಸೃಷ್ಟಿ ಮಾಡಿ 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 ನಮ್ಮಲ್ಲೇ ರಾಕ್ಷಸರಗಳನ್ನ ಹುಟ್ಟಾಕಿ ನಮ್ಮನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಜ್ಞಾನ ನಮ್ಮ ದೇಹದಲ್ಲೇ, ನಮ್ಮ ದೇಹನೇ ಮಹಾಭಾರತ. ನಾವು ಒಳ್ಳೇದು ಮಾಡೋಕ್ಕೆ ಎಷ್ಟು ಹೋಗ್ತೀವಿ, ಬೇಡ ಸೋಮಾರಿತನ ಅನ್ನೋಂಥದ್ದು ರಾಕ್ಷಸ ಕೌರವರು ಬರ್ತಾರೆ. ಸಾವಿರ ಪಾಂಡವರು 5 ಒಳ್ಳೆಯ ಗುಣಗಳಿತ್ತು ಅಂತಂದರೆ 100 ಕೆಟ್ಟ ಗುಣಗಳು ನಿಮ್ಮಲ್ಲಿರ್ತವೆ. ಇದನ್ನೇ ಮಹಾಭಾರತ ಹೇಳುವಂಥದ್ದು. 5 ಪವರ್ಫುಲ್ ಆಗಿರುವಂಥವ್ರು 100 ಜನ ಹೊಡೆದು ಬಿಡಿಸೋ, ಆದರೆ ಆ 100 ಜನ ಅಂದರೆ 100 ಗುಣಗಳು, ಕೆಟ್ಟ ಗುಣಗಳು ನಮ್ಮ ಒಳ್ಳೆ ಗುಣಗಳನ್ನು ತುಳಿತಾ ಇರುತ್ತೆ, ಒಳ್ಳೆ ಗುಣಗಳು ಸಫರ್ ಮಾಡ್ತಾ ಇರುತ್ತೆ. ಅದೈತಲ್ಲ, ಏನೊಂದು ಯಾವನು ಪರ್ಸ್ ಬೀಳಿಸ್ಕೊಂಡು ಹೋಗ್ತಾನೆ, ನೀವು ಕರೆದು ಕೊಡ್ಬೋದು, ಆದರೆ ನಾವು ಎತ್ಕೊಂಡು ಜೋಬಿಗೆ ಹಾಕೋತೀವಿ. ನಮ್ಮಲ್ಲಿರುವಂಥ ಕೌರವ ಜಾಗೃತಿ ಅದು. ಯಾರೋ ಒಬ್ಬ ನರಳ್ತಾ ನೀರು ನೀರು ಅಂತ ಒದ್ದಾಡ್ತಾ ಇರ್ತಾನೆ ರೋಡಲ್ಲಿ ಬಿದ್ದು, ತಕ್ಕಂಥ ನೀರು ಕೊಡ್ತೀವಿ, ಅದರಲ್ಲಿ ಇವರು ನಮ್ಮಲ್ಲಿರುವಂಥ ಒಂದು ಒಬ್ಬ ಪಾಂಡವ ಜಾಗೃತಿ ಆಗ್ತಾನೆ. ಗೊತ್ತಲ್ಲ, ಒಂದು ಅದ್ಭುತವಾದಂಥ ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಒಂದು ಮಾಡ್ಕೊಳ್ಳಿ. ಏನು ಅಂತಂದರೆ ಆ ಒಂದು ವಸ್ತುಗಳಿಗೆ ಆ ಶಕ್ತಿಯನ್ನು ತುಂಬಿ, ಆ ಶಕ್ತಿಯಿಂದ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳುವಂಥದ್ದು. ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳೋಕ್ಕೂ ದುಡ್ಡು ಬೇಕು. ದುಡ್ಡು ಕೂಡ ಒಂದು ವಸ್ತು ತಾನೇ. ಆ ವಸ್ತು, ಆ ದುಡ್ಡು ಅನ್ನೋ ವಸ್ತು ಎಲ್ಲಿ ಬರುತ್ತೆ? ನಮ್ಮ ಮೈಂಡು, ನಮ್ಮ ಒಂದು ಎನರ್ಜಿ. ಗೊತ್ತಲ್ಲ, ಹಾಗಾಗಿ ಏನು ಮಾಡಿದ್ದೆ, ಗೋಮತಿ ಚಕ್ರ ನೋಡಿದ್ದೆ, ಗೋಮತಿ ಚಕ್ರ ಮತ್ತು ಇದು ಸ್ಫಟಿಕದ ಶ್ರೀಯಂತ್ರ ನೋಡಿ, ಗೋಮತಿ ಚಕ್ರ ಮತ್ತು ಸ್ಫಟಿಕದ ಶ್ರೀಯಂತ್ರನ ಪಕ್ಕದಲ್ಲಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಬಿಲ್ವ ಪತ್ರೆಯನ್ನು ಇಟ್ಟು ನೀವು ಮನಸ್ಸಲ್ಲಿರುವಂಥದ್ದನ್ನು ನೀವು ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ಸಂಕಲ್ಪ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಲ್ಲ ನಿಮಗೆ. ನೀವು ಪೂಜೆ ಮಾಡೋದ್ರ ಮೂಲಕ ನೀವು ಧ್ಯಾನವನ್ನು ಸೇರಿಸ್ತೀನಿ. ಪೂಜೆ ಮಾಡಿ ಗಣದ ಕಡೆ ತೋರಿಸ್ಲೇಬೇಕು ಅಂತಲ್ಲ, ಧ್ಯಾನ ಮಾಡಿದ್ರೆ ಸಾಕು, ಮಂಗಳಾರತಿ ಮಾಡಲೇಬೇಕು ಅಂತಲ್ಲ, ಅಭಿಷೇಕ ಮಾಡಲೇಬೇಕು ಅಂತಲ್ಲ, ಕುಂಕುಮಾರ್ಚನೆ ಮಾಡಲೇಬೇಕು ಅಂತಲೇ. ಧ್ಯಾನ ಮಾಡಿ ಆ ನಿಮ್ಮ ಎನರ್ಜಿ ತುಂಬಿ ಆ ಎನರ್ಜಿಯಿಂದ ನೀವು ನಿಮಗೆ ನೀವೇ ತಗೊಳ್ಳೋವಂಥದ್ದು. ಎಕ್ಸಾಂಪಲ್ ಹೆಂಗೆ, ಬೋರ್ಡಲ್ಲಿ ಟೀಚರ್ ಬರೆಸ್ತಾರೆ, ನೀವು ಅದನ್ನು ಬರೀತೀರಾ, ಹೋಮ್ವರ್ಕ್ ಬರೀತೀರಾ, ಆದಮೇಲೆ ತಿಳ್ಕೊತೀರಾ, ನಿಮ್ಮದೇ ಅದು, ನಿಮ್ಮದೇ ಕೆಲಸ, ನಿಮ್ಮ ಕಣ್ಣೇ ನೋಡುತ್ತೆ, ನೀವೇ ಬರೀತೀರಾ, ನೀವೇ ಅದನ್ನು ನೋಡಿ ತಿಳ್ಕೊತೀರಾ. ನೀವು ಹಂಗೆ ನಾವು ನಿಮ್ಮ ತಿಳ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ನೀವು ಹಂಗೆ ಅಂತಂದರೆ, ಬೋರ್ಡು ಬುಕ್ಕು ಪೆನ್ನು ಬೇಕೇ ಬೇಕು ಮಕ್ಕಳಿಗೆ, 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಪೆನ್ ಬೇಕೇ ಬೇಕು. ಆಮೇಲೆ ನೀವು ಕಾಲೇಜ್ಗೆ ಹೋದ್ಮೇಲೆ ಏನು ಬರ್ಕೊಳ್ಳೋ ಅವಶ್ಯಕತೆ, ನೀವು ಕೇಳಿಸ್ಕೊಂಡ್ರೆ ಸಾಕು, ಮನೆಗೆ ಹೋಗಿ ಬುಕ್ಕಿಂಗ್ ತಿರು ಹಾಕ್ತೀರಾ. ಸ್ಟಾರ್ಟಿಂಗು ನಿಮಗೆ ವಿಗ್ರಹ ಅನ್ನೋಂಥದ್ದು ಬೇಕೇ ಬೇಕು. ಒಂದು ಸಾಧನೆ ಮಾಡಿ ಒಂದು ಹಂತದವರೆಗೂ ನಿಮ್ಮ ವಿಗ್ರಹ ಬೇಕೇ ಬೇಕು. ಆಮೇಲೆ ಭಗವಂತನ ನಾಮಸ್ಮರಣೆ ಧ್ಯಾನ ಮಾಡ್ತಾ 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 ಅಖಂಡವಾದಂತಹ ಒಂದು ಶಕ್ತಿಯನ್ನು ಸಂಪಾದನೆ ಮಾಡ್ಬೋದು. ಕುಂಡಲಿನಿ ಜಾಗೃತಿ ಆಗುತ್ತೆ, 3rd eye ಜಾಗೃತಿ ಆಗುತ್ತೆ, ಎಲ್ಲವನ್ನು ಕೂತ್ಕೊಂಡಲ್ಲೇ ನೋಡ್ಬೋದು.
ಗೂಗಲ್ ಮೊಬೈಲ್ ಎಲ್ಲ ಹೆಂಗೆ ಬೇಕು ಅವನ ಮನಸ್ಸಿನಲ್ಲೇ ಒಂದು ಕಲ್ಪನೆ ಬಂತು ಅವನಿಗೆ, ಅದನ್ನು ಅವನು ಪ್ರಸ್ತುತ ಪಡಿಸ್ತಾನೆ. ನಿಜವಾಗಿ ಬಂತು ಮನಸ್ಸಲ್ಲೇ ಅವ್ನು ಬಂದಿಲ್ಲ ಅಂತಂದರೆ ಹೆಂಗೆ ಅಂದರೆ, ಮನುಷ್ಯ ಮೊದಲೆಲ್ಲ ನೋಡ್ತಾ ಇದ್ದ ಯಾವ ರೀತಿ ನಾವು ಯೂಟ್ಯೂಬು ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ವಿ, ಏನು ಪ್ರಪಂಚದಲ್ಲಿ ಏನಿದೆ ಅಂತ ತಿಳ್ಕೋತ, ಯಾವಾಗಲೇ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲೇ ಮನುಷ್ಯ ತಿಳ್ಕೊತಾ ಇದ್ದ, ಆಮೇಲೆ ಅದು ಹೊರಟೋಯ್ತು ಅದು ಅಲ್ವಾ. ಹಾಗಾಗಿ ಅದನ್ನು ಅದನ್ನು ತಿಳ್ಕೊಳ್ಳಿ, ಮೂಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಸೀದೇಸ್ಕೊಳ್ಳಿ, ನಿಮ್ಮ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಹಣಕಾಸಿನ ಸಮಸ್ಯೆನ ನೀವು ಹೆಂಗೋ ಬಗೆಹರಿಸ್ಕೊಬಿಡ್ತೀರಾ, ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಂಡು ನಮ್ಮ ಶಿಬಿರ ಅಟೆಂಡ್ ಮಾಡಿ, ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ, 2 ದಿನದ ಕ್ಲಾಸು. ಆರೋಗ್ಯದ ಸಮಸ್ಯೆನೂ ನೀವು ತಲೆ ಕೆಡಿಸ್ಕೊಬಿಡಿ, ಆ ಶಿಬಿರದಲ್ಲಿ ನಿಮಗೆ ಗುಣ ಆಗುತ್ತೆ, ಇನ್ನು ನೋಡ್ತೀರಾ ಆ ನೋವುಗಳು ಕಡಿಮೆ ಆಗುತ್ತೆ. ನೀವು ಲೈಫ್ ಲಾಂಗ್ ಮಾತೆ ತೊಗೋಬೇಕು ಅಂತಂದರೆ ನೀವು ಅದನ್ನೇ ಬಿಟ್ಬಿಡ್ಬೋದು. ನಾನು ಹೇಳ್ಕೊಡುವಂಥ ಕೆಲವೊಂದು ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಂಥ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಬಿ ಪಿ, ಶುಗರ್ ಅಂತ ನಾರ್ಮಲ್ ಬಂದ್ಬಿಡುತ್ತೆ. ಇದೆಲ್ಲ ಮನಿ ಮ್ಯಾನೇಜ್ಮೆಂಟ್, ನಿಮ್ಗೆ ಯಾವುದೇ ರೀತಿಯಂಥ ಪರ್ಸನಲ್ ಪ್ರಾಬ್ಲಮ್ ಇರಲಿ, ನೀವಾಗಿ ನೀವೇ ಆ ಸಮಸ್ಯೆನ ಬಗೆಹರಿಸ್ಕೊಬಿಡ್ಬೋದು ಅಂತ ಒಂದು ಅದ್ಭುತವಾದಂಥ ಶಿಬಿರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಮಿಸ್ ಮಾಡಬೇಡಿ, ಖಂಡಿತವಾಗ್ಲೂ ಬನ್ನಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು, ವಿಶೇಷವಾದ ತಂತ್ರದ ವಿಚಾರ.